ಲಕ್ಷ್ಮಣ ಸವದಿ ತೀರ್ಮಾನ ರಾಜಕೀಯವಾಗಿ ಒಂದು ರೀತಿ ವಿಶ್ಲೇಷಣೆ ಆದರೆ ಇನ್ನೊಂದು ಕಡೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ ಒಂದು ಬಿಜೆಪಿಗೆ ಭಾಳಷ್ಟು ದೊಡ್ಡ ಪ್ರಮಾಣದ ಹಿನ್ನಡೆ ಆಗುತ್ತೆ. ಒಂದು ಹೊಸ ರಾಜಕೀಯ ಧ್ರುವೀಕರಣ ಬೆಳಗಾವಿ ಜಿಲ್ಲೆಯಲ್ಲಿ ಆರಂಭ ಆಗುತ್ತೆ ಅನ್ನೋಂಥ ಅಂದರೆ ಇಲ್ಲಿವರೆಗೆ ಕಾಂಗ್ರೆಸ್ ಹೇಳ್ತಾ ಇರ್ತಕ್ಕಂಥ ಚರ್ಚೆ ಏನಿದ್ರೆ ಲಕ್ಷ್ಮಣ ಸವದಿ ಏನಾದರೂ ಕಾಂಗ್ರೆಸ್ಗೆ ಬಂದರೆ ಕಾಂಗ್ರೆಸ್ನಲ್ಲಿ ಲಿಂಗಾಯತ್ ನಾಯಕತ್ವದ ಕೊರತೆ ಇತ್ತು, ಆ ನಾಯಕತ್ವದ ಕೊರತೆಯನ್ನು ಲಕ್ಷ್ಮಣ ಸವದಿ ಅವರು ನುಗ್ಗಿಸ್ತಾರೆ ಅಂತ ಸಮರ್ಥವಾಗಿ ಕಾಲನೇ ನಿರ್ಣಯ ಮಾಡಬೇಕಾಗತ್ತೆ. ಮತ್ತು ಈಗಾಗಲೇ ನನಗೊಂದು ಬಿರುದನ್ನು ಕೊಟ್ಬಿಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಏನು ದೊಡ್ಡದು, ಅವನ ಒಂದು ಗಿಡದ ತಪ್ಪಲ ಅಂತೇಳಿ ಹೇಳಿದ ಮೇಲೆ ಆ ಬಿರುದು ಕೊಟ್ಟಮೇಲೆ ನಾನೇನು ದೊಡ್ಡ ವ್ಯಕ್ತಿನೂ ಅಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನೋಡೋಣ ಕಾಲ ಮುಂದೆ ಜನ ಜಿಲ್ಲೆ ಇರ್ಬೋದು ರಾಜ್ಯದಲ್ಲಿ ಯಾ ನೋಡ್ರಿ, ರಾಜಕಾರಣ ನಿಂತು ನೀರಲ್ಲ. ಮತ್ತು ಯಾರು ಒಬ್ಬನೇ ವ್ಯಕ್ತಿಯಿಂದನೇ ಎಲ್ಲವೂ ನಡೀತಿದೆ ಅಂತಕ್ಕಂಥದ್ದು ಅದು ಭ್ರಮೆ ನಮಗೆ. ಇದು ಸಾರ್ವಜನಿಕ ಜೀವನ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಇದಕ್ಕೆ ಮಾಲೀಕರು. ಯಾವಾಗ ಯಾವಾಗ ಯಾರ್ಯಾವ ತೀರ್ಮಾನಗಳನ್ನು ಜನ ಕೊಡ್ತಾರೋ ಅದಕ್ಕೆ ಎಲ್ಲರೂ ತಲೆಬಾಗಬೇಕಾಗುತ್ತೆ. ಹೀಗಾಗಿ ಲಕ್ಷ್ಮಣ ಸವದಿ ಒಬ್ಬನಿಂದನೇ ಎಲ್ಲವೂ ಆಗುತ್ತೆ ಅಂತಕ್ಕಂಥದ್ದು ಅದು ಎಲ್ರಿಗೂ ಭ್ರಮೆ. ಅದು ನನ್ನಿಂದನೇ ಎಲ್ಲವೂ, ಎಲ್ಲವೂ ನನ್ನಿಂದನೇ ಅನ್ನುವಂಥದ್ದು ಅದು ಭ್ರಮೆ ನಮಗೆಲ್ರಿಗೂ. ಇದು ಸಾರ್ವಜನಿಕ ಬದುಕು, ಇದು ಜನರ ಭಾವನೆ, ಜನರ ವಿಚಾರಗಳನ್ನು ಯಾರು ಅರ್ಥ ಮಾಡಿಕೊಂಡು ಜನರ ಅಭಿಪ್ರಾಯದ ಪ್ರಕಾರ ನಡ್ಕೋತಾರೆ ಅವರಿಗೆ ಸ್ವಲ್ಪ ದಿನಗಳ ಕಾಲ ಒಂದು ಒಳ್ಳೆಯ ಕಾಲ ಇರುತ್ತೆ ಅಂತ ನಾನು ಭಾವಿಸ್ಕೊಂಡೆ.